ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಇವತ್ತಿನ ದಿನ ಶುರುವಾಗಿದ್ದು ಬ್ರೇಕ್ಫಾಸ್ಟಿಂದ. MTR ರೆಡಿ ರವೆ ಇಡ್ಲಿ ಮಿಕ್ಸನ್ನು ಬಳಸಿ ನಾನು ರವೆ ಇಡ್ಲಿಯನ್ನು ಮಾಡ್ತಾ ಇದ್ದೀನಿ. ಇದಕ್ಕೆ ಅರ್ಧ ಗಂಟೆ ಮುಂಚೆನೇ ನೆನೆ ಇಡಬೇಕಾಗತ್ತೆ. ಇಲ್ಲಿ ಹುಳಿ ಮೊಸರನ್ನು ಹಾಕಿ ನಾನು ನೆನೆ ಇಡ್ತಾ ಇದ್ದೀನಿ. ಈ ರೀತಿ ಹುಳಿ ಮೊಸರು ಹಾಕೋದ್ರಿಂದ ಇಡ್ಲಿ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಹಾಗೆ ಚಟ್ನಿಗೆ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಮೆಣಸಿನಕಾಯಿ, ಹಾಗೆ ಒಂದು ಬೆಳ್ಳುಳ್ಳಿ, ಉಪ್ಪು, ಹಾಗೆ ಹುರಿಗಡಲೆಯನ್ನು ಹಾಕಿ ಚಟ್ನಿಯನ್ನು ಮಾಡ್ತೀನಿ. ಹಾಗೆ ಚಟ್ನಿಯನ್ನು ರುಬ್ಬಬೇಕಾದ್ರೆ ಕೋರ್ಸಾಗಿ ರುಬ್ಬಿಕೊಳ್ಬೇಕು. ತುಂಬ ನುಣುಪಾಗಿ ರುಬ್ಬಿದ್ರೆ ಚಟ್ನಿ ರುಚಿ ಚೆನ್ನಾಗಿರಲ್ಲ ಅಂತ ನಾನು ಈ ರೀತಿ ಮಾಡ್ತೀನಿ. ಇಡ್ಲಿ ಬ್ಯಾಟರ್ ನೆಂದ ಮೇಲೆ ಇದನ್ನು 10-15 ನಿಮಿಷ ಸ್ಟೀಮ್ ಮಾಡಿದ್ರೆ ಸಾಫ್ಟಾಗಿರೋ ಹೋಟೆಲ್ ಸ್ಟೈಲ್ ಇಡ್ಲಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಹಾಗೆ ಇವತ್ತು ಊಟಕ್ಕೆ ನಾನು ಫ್ರೈಡ್ ರೈಸನ್ನು ಮಾಡ್ತಾ ಇದ್ದೀನಿ. 1-2 ಚಮಚ ಎಣ್ಣೆಯನ್ನು ಹಾಕಿ ಹಸಿರು ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬದಲು ರಾ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕೋದ್ರಿಂದ ಫ್ರೈಡ್ ರೈಸ್ ಟೇಸ್ಟ್ ತುಂಬಾ ಚೆನ್ನಾಗಾಗತ್ತೆ. ಸಣ್ಣಗೆ ಹೆಚ್ಚಿರೋ ಈರುಳ್ಳಿ, ಹಾಗೆ ನಿಮಗೆ ಇಷ್ಟ ಬಂದಿರೋ ತರಕಾರಿಗಳನ್ನು ಹಾಕ್ಬೋದು. ಮಶ್ರೂಮ್ ಹಾಕ್ಬೋದು, ಕಾರ್ನ್ ಕೂಡ ಹಾಕ್ಬೋದು. ಆದರೆ ನಾನು ಇಲ್ಲಿ ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ ಅಷ್ಟನ್ನೇ ಬಳಸಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ 1/2 ಚಮಚದಷ್ಟು ವಿನೆಗರ್, ಹಾಗೆ ಸೋಯಾ ಸಾಸ್ ಇದನ್ನು ಕೂಡ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ನಾನು ಜೀರಿಗೆ ಮತ್ತು ಕಾಳುಮೆಣಸನ್ನು ಹುರಿದು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನು ನಾನು ಫ್ರೈಡ್ ರೈಸ್ಗೆ ಬಳಸ್ತೀನಿ. ಅದು ಫ್ರೈಡ್ ರೈಸ್ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅನ್ನವನ್ನು ಉದುರುದುರಾಗಿ ಮಾಡಿಕೊಂಡು ಫ್ರೈಡ್ ರೈಸ್ಗೆ ಬಳಸ್ತೀನಿ. ಕೊನೆಯಲ್ಲಿ ಸ್ಪ್ರಿಂಗ್ ಆನಿಯನ್ ಇದ್ದರೆ ಹಾಕ್ಬೋದು. ನಾನು ಇಲ್ಲದೆ ಇರೋದ್ರಿಂದ ಕೊತ್ತಂಬರಿ ಸೊಪ್ಪನ್ನೇ ಹಾಕ್ತಾ ಇದ್ದೀನಿ. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದರ ಜೊತೆಗೆ ಕ್ರೀಮಿ ಮಶ್ರೂಮನ್ನು ಮಾಡೋಣ ಅಂದ್ಕೊಂಡಿದ್ದೀನಿ. ಇದಕ್ಕೆ ಪ್ಯಾನಿಗೆ 1-2 ಚಮಚ ಎಣ್ಣೆಯನ್ನು ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಈ ರೀತಿ ಕಟ್ ಮಾಡ್ಕೊಂಡಿರೋ ಮಶ್ರೂಮನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಹಾಗೆ ಕಾಳು ಮೆಣಸಿನ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಕೊನೆಯಲ್ಲಿ ಫ್ರೆಶ್ ಕ್ರೀಮನ್ನು ಹಾಕಿದ್ರೆ ಕ್ರೀಮಿ ಮಶ್ರೂಮ್ ರೆಡಿ ಆಯಿತು. ಬೇಸಿಗೆ ಕಾಲ ಆಗಿದ್ದರಿಂದ ಕಲ್ಲಂಗಡಿ ಜ್ಯೂಸನ್ನು ಸಹಿತ ಮಾಡಿದ್ದೀನಿ. ಇದಿಷ್ಟು ನನ್ನ ಲಂಚ್. ಇವತ್ತು ನಾನು ನಮ್ಮ ಮನೆಯಲ್ಲಿ ನಾನು ಎಲ್ಲೆಲ್ಲಿ ವಾಲ್ ಪೇಂಟಿಂಗನ್ನು ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ಇದನ್ನೆಲ್ಲ ನಾನು ಪ್ರೊಫೆಷ್ನಲ್ ಪೇಂಟರ್ಸ್ ಹತ್ರ ಮಾಡಿಸ್ಬೋದಾಗಿತ್ತು, ಆದರೆ ಇದಕ್ಕೆ ಸ್ವಲ್ಪ ಪರ್ಸ್ನಲ್ ಟಚ್ ಇದ್ದರೆ ಚೆನ್ನಾಗಿರತ್ತೆ ಅಂತ ನಾನೇ ಮಾಡಿದ್ದೀನಿ. ಏಷ್ಯನ್ ಪೇಂಟ್ಸಲ್ಲಿ ನಾನು 1/2 ಲೀಟರ್ ಬಾಟಲ್ 2 ಶೇಡನ್ನು ತಂದಿದ್ದೆ. ಒಂದು ಡಾರ್ಕ್ ಆರೆಂಜ್ ಮತ್ತು ಇನ್ನೊಂದು ಮ್ಯಾಂಗೋ ಆರೆಂಜ್ ಅಂತ. ಅದು 2 ಶೇಡನ್ನು ಬಳಸಿ ನಾನು ಡಿಫ್ರೆಂಟ್ ಪ್ಲೇಸಸ್ಸಲ್ಲಿ ಪೇಂಟನ್ನು ಮಾಡಿದ್ದೀನಿ. ಕೆಲವೊಂದು ಕಡೆ 2 ಕಲರನ್ನು ಮಿಕ್ಸ್ ಮಾಡಿ ಕೂಡ ಮಾಡಿದ್ದೀನಿ. ಇದು ಟೆರೆಸ್ ಅಲ್ಲಿರೋ ಒಂದು ವಾಲು. ಇಲ್ಲಿ ನಾನು 2 ಲೈಟ್ ಕಲರ್ ಮತ್ತು ಡಾರ್ಕ್ ಕಲರ್ 2 ಬಳಸಿ ಈ ರೀತಿ ಮಾಡಿದ್ದೀನಿ. ಕಿಚನ್ನಲ್ಲಿರೋ ಒಂದು ಎಂಟಿ ವಾಲ್ಗೆ ಈ ರೀತಿ ಪೇಂಟಿಂಗನ್ನು ಹಾಕೋ ಐಡಿಯಾ ಇತ್ತು. ಆದರೆ ಅದು ಹಿಂದೆ ವಾಲ್ ಪ್ಲೇನಾಗಿ ಕಾಣುತ್ತೆ ಅಂತ 2 ಕಲರ್ ಏಷ್ಯನ್ ಪೇಂಟಲ್ಲಿ ತಂದಿದ್ದಂಥ 2 ಕಲರನ್ನು ಮಿಕ್ಸ್ ಮಾಡಿ ಈ ರೀತಿ ಪೇಂಟಿಂಗನ್ನು ಮಾಡಿದ್ದೀನಿ. ಟ್ರಂಕ್ಗೆ ಪೇಂಟ್ ಮಾಡಿರೋ ವೀಡಿಯೋನ ನೀವೆಲ್ಲರೂ ನೋಡಿದ್ದೀರಾ. ಉಳಿದಿದ್ದ ಕಾರಣದಿಂದ ಅದೇ ಪೇಂಟನ್ನು ಬಳಸಿ ಈ ಟ್ರಂಕನ್ನು ಕೂಡ ಕಲರ್ ಮಾಡಿದ್ದೀನಿ. ಇನ್ನೊಂದು ವಾಲ್ ರೂಮಲ್ಲಿ ಈ ರೀತಿ ಎಂಟಿ ಪ್ಲೇಸ್ ಇತ್ತು, ಅದನ್ನು ಸ್ವಲ್ಪ ಎನ್ಹ್ಯಾನ್ಸ್ ಮಾಡೋದಕ್ಕೆ ಈ ರೀತಿ ಮಾಡಿದ್ದೀನಿ. ಇದನ್ನು ಮಂಡಲ ಆರ್ಟನ್ನು ಬಳಸಿದ್ದೀನಿ. ಅಕ್ರಿಲಿಕ್ ಕಲರ್, ಬ್ಲ್ಯಾಕ್ ಕಲರ್, ಇದು ಅಕ್ರಿಲಿಕ್ ಕಲರನ್ನು ಬಳಸಿ ಪೇಂಟ್ ಮಾಡಿದ್ದೀನಿ. ಪೂರ್ತಿ ಕಂಪ್ಲೀಟ್ ಆದಮೇಲೆ ಇದು ಈ ರೀತಿ ಕಾಣುತ್ತೆ. ಹಾಗೆ ಇನ್ನೊಂದು ರೂಮಲ್ಲಿ ಎಂಟಿ ವಾಲಿಗೆ ಪಿಂಟ್ರೆಸ್ಟ್ ಇನ್ಸ್ಪೈರ್ಡ್ ಆಗಿ ಈ ರೀತಿ ಶೇಪಲ್ಲಿ ಪೇಂಟನ್ನು ಮಾಡಿದ್ದೀನಿ. ಇಲ್ಲಿ ಕೂಡ 2 ಸೆಪ್ರೇಟ್ ಶೇಡನ್ನು ಬಳಸಿದ್ದೀನಿ, ಡಾರ್ಕ್ ಆರೆಂಜ್ ಹಾಗೆ ಲೈಟ್ ಆರೆಂಜ್. ಇದೆಲ್ಲ ಆದಮೇಲೆ ಸ್ಟಡಿ ಟೇಬಲ್ ಈ ರೀತಿ ಕಾಣಿತು. ಇದನ್ನು ಆರ್ಗನೈಸ್ ಮಾಡಿದ ಕೂಡ ನೀವು ಹಳೆ ಬ್ಲಾಗಲ್ಲಿ ನೋಡಿದ್ದೀರಾ. ಇದಿಷ್ಟು ಪೇಂಟಿಂಗಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ನಾನು ನಿಮ್ಮನ್ನು ಇನ್ನೊಂದು ಹೊಸ ವಿಡಿಯೋ ಜೊತೆ, ಹೊಸ ಕಾನ್ಸೆಪ್ಟ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.